ഇപ്പോൾ സഭയിൽ വിശ്വാസ വോട്ടെടുപ്പ് ബംഗളൂരു വിധാനസൌധയിൽ നടക്കുകയാണ്. അതിന്റെ തത്സമയ സംപ്രേഷണത്തിലേക്ക് പുരോഗമിക്കുന്നു. എഷ്ടു ജന പ്രാണ ബിട്ടിതാരോ, എഷ്ടു ജന തമ്മ സർവസ്വർണ്ണ കളക്കൊണ്ടിതാരോ, അവർ ഇതര ഫലാനുഭവികൾ ആകില്ല. നമഗോസ്കര അവർ ഇതന്നെ ബിട്ട് ഹോഗിദ്ദാരെ. ನಾವು ಜನರಿಗೆ ಏನು ಬಿಟ್ಟು ಹೋಗ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಇದು ಎರಡನೇ ಬಾರಿ ಸಭೆಯ ಅಧ್ಯಕ್ಷನಾಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಶ್ರೀಮಾನ್ ಎಚ್ ಡಿ ದೇವೇಗೌಡರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮಗೆಲ್ಲರಿಗೂ ನಾಯಕರಾಗಿದ್ದವರು. ಒಂದಿವಸ ದತ್ತ ಅವರಲ್ಲಿ ಕೂತು ಮಾತನಾಡಬೇಕಾಗಿದ್ರೆ ಅವರು ನಮ್ಮ ನಾಯಕರು, ನಾನು ಹೇಳಿದ ಹಾಗೆ ಮಾತಾಡಬೇಡಪ್ಪ ದತ್ತ, ಅವ್ರು ನಿಮಗಷ್ಟೇ ಅಲ್ಲ ನಮಗೆಲ್ಲರಿಗೂ ನಾಯಕರು ಅಂತ ಅವತ್ತಿಲ್ಲಿ ಕೂತು ಹೇಳಿದ್ದೆ. ನಾನು ಇದರನ್ನ ನಿರೀಕ್ಷೆ ಮಾಡಿ ನಮ್ಮ ನಿಜವಾದ ಭಾವನೆ. ಅವರು ನನಗೆ ಸಭಾಧ್ಯಕ್ಷರನ್ನು ಮಾಡಿದಾಗ ಮಾನ್ಯ ನಾಣಯ್ಯನವರನ್ನ ನನ್ನ ಕೂಡಿಸ್ಕೊಂಡು ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ನಿಮ್ಮನ್ನು ಮಂತ್ರಿ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನನಗೊಬ್ಬರು ನಂಬಿಕೆ ಹೆಸರಬೇಕಾಗಿದೆ ಅಂತ. ಅದಕ್ಕಿಂತ ದೊಡ್ಡ ಗೌರವ ನನಗೆ ಇನ್ನೊಂದು ಇರಲಿಲ್ಲ. ಮತ್ತು ಇವತ್ತು ಕೂಡ ಅಂಥದ್ದೇ ಮಾತನ್ನು ನನ್ನ ಪಕ್ಷದ ವರಿಷ್ಠರು, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಪಕ್ಷದ ಅಧ್ಯಕ್ಷರು, ಈ ಸನ್ನಿವೇಶಕ್ಕೆ ನೀವು ನಮಗೆ ವಿಶ್ವಾಸಸ್ಥರು ಅಂತ ಹೇಳಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿ ಇದಕ್ಕಿಂತ ದೊಡ್ಡ ಗೌರವ ಯಾವುದೂ ಇರೋದಿಲ್ಲ. ನನಗೆ ರಾಜಕೀಯ ಜನ್ಮವನ್ನು ಕೊಟ್ಟಿದ್ದು ದಿವಂಗತ ಇಂದಿರಾ ಗಾಂಧಿ. ನನಗೆ ಮೊದಲನೇ ಹೆಜ್ಜೆ ಇಡಲಿಕ್ಕೆ ಅವಕಾಶ ಕೊಟ್ಟವರು ದೇವರಾಜರು. ರಾಜಕೀಯ ಸಂಸ್ಕಾರವನ್ನು ನನಗೆ ಹೇಳಿಕೊಟ್ಟವರು ದಿವಂಗತ ಕೆ ಎಚ್ ರಂಗನಾಥರು. ದೇವೇಗೌಡರು ಮೊದಲನೇ ಅವಕಾಶವನ್ನು ನನಗೆ ಜೀವನದಲ್ಲಿ ಸ್ಪೀಕರ್ ಆಗೋದಕ್ಕೆ ಕೊಟ್ಟಿದ್ದೆ. ನನಗೆ ಸ್ವಭಾವತಃ ಪಾವಕ, ಯಾರಿಂದ ಒಂದು ಚಿಕ್ಕ ಸಹಾಯ ಆಗಿದ್ದರೂ ಕೂಡ ನಾನು ಮರೆಯೋದಿಲ್ಲ. ಈ ಸದನ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಕೆಲವು ಸನ್ನಿವೇಶಗಳಲ್ಲಿ ನಾವು ವಿಚಾರಗಳನ್ನು ತಿಳಿಗೊಳಿಸೋದಕ್ಕೆ ಹಾಸ್ಯ ಪ್ರವೃತ್ತಿಯನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಮಾನ್ಯ ವಿರೋಧ ಅವರು ಪುನಃ ಭಾರತೀಯ ಜನತಾ ಪಾರ್ಟಿಯ ಒಳಗೆ ಪ್ರವೇಶ ಮಾಡುವ ಮುನ್ನ ಅವ್ರ ಕುರಿತಾಗಿ ಒಂದು ಪುಸ್ತಕ ರಿಲೀಸ್ ಮಾಡಿ. ಅವ್ರು ಯಾಕೆ ಆ ಪುಸ್ತಕದ ರಿಲೀಸ್ ಫಂಕ್ಷನ್ಗೆ ನನ್ನನ್ನು ಕರೆದಿದ್ರು ನನಗೆ ಗೊತ್ತಿಲ್ಲ. ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನೇ ಅಧ್ಯಕ್ಷತೆ. ನನಗೆ ವೈಯಕ್ತಿಕವಾಗಿ ಅವರ ವಿಚಾರದಲ್ಲಿ ಇರುವ ಗೌರವ ಏನಂದ್ರೆ, ಮನುಷ್ಯ ಒರಟ, ಮೋಸಗಾರ ಅಲ್ಲ. ಮನುಷ್ಯನಿಗೆ ಈ ಭಾವನೆಗಳು ಬಹಳ ಮುಖ್ಯ. ಎಲ್ಲರೂ ಒಂದೇ ರೀತಿಯ ಸ್ವಭಾವದವ್ರು ಇದಕ್ಕಾಗೋದಿಲ್ಲ. ಆದರೆ ನನಗೆ ನನ್ನ ಒಳ್ಳೆಯತನದಿಂದ ಅವರ ಒರಟುತನವನ್ನು ನಾನು ತಿಳಿಗೊಳಿಸಬಲ್ಲೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮಾನ್ಯ ನಾಯಕರ ಮಾತುಗಳನ್ನು ನಾನು ಕೇಳಿದೆ. ಬಹುಶಃ ಕಾಲ ಅಂತಕ್ಕಂಥದ್ದು, ಅನುಭವ ಅಂತಕ್ಕಂಥದ್ದು ಅವ್ರನ್ನ ಸಾಕಷ್ಟು ಹಣ್ಣು ಮಾಡಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ದಿವಂಗತ ನಂಜೇಗೌಡ, ಎಚ್ ಎನ್ ನಂಜೇಗೌಡ, ವಾಟಾಳ್ ನಾಗರಾಜರು, ಮಧುಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ, ಪಟೇಲ್ ಅವರ ಮಧ್ಯಪ್ರವೇಶಗಳು ಸದನದಲ್ಲೇ ಅವರು ನಮಗೆ ಕೊಡ್ತಾ ಇದ್ದಂತಹ ತಿಳುವಳಿಕೆ ಅಭೂತಪೂರ್ವವಾಗುತ್ತೆ. ಇಲ್ಲಿ ಯಾರೂ ನಾವು ಸರ್ವಜ್ಞರಲ್ಲ, ಎಲ್ಲರೂ ಒಬ್ಬರಿಂದ ಒಬ್ರು ಕಲ್ತ್ಕೊಳ್ತೇವೆ. ಗ್ಯಾದರೀಸಲ್ಲಿ ಕೂತ್ಕೊಳ್ತಕ್ಕಂಥವ್ರು ದಯಮಾಡಿ ನನ್ನ ಕಡೆ ದಿವಸದವರೆಗೂ ನೆನಪಿಟ್ಕೊಳ್ಳಿ. ಹೊರಗಿರ್ತಕ್ಕಂಥ ಜನ ಪತ್ರಿಕೆಗಳನ್ನು ಓದಿದಾಗ, ಟಿ ವಿ ನೋಡಿದಾಗ ನಮ್ಮ ನಡವಳಿಕೆಯನ್ನು ನೋಡಿ ಅವರು ನೊಂದ್ಕೊಳ್ಳೋದು ಬೇಡ, ನಾಚಿಕೊಳ್ಳೋದು ಬೇಡ, ಅವರು ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಯಡಿಯೂರಪ್ಪನವರು ಪ್ರತಿಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು. ಬಹುಶಃ ಶಾಸಕಾಂಗ ಪಕ್ಷದ ನಾಯಕರಾಗಲ್ಲ, ಒಬ್ಬ ಶಾಸಕನಾಗಿ ಶಿಸ್ತನ್ನ
ಖರ್ಗೆ ಅವರನ್ನ ನೋಡಿಬಿಡ್ತಾರೆ. ಗಂಟೆಗಳಿಗಟ್ಟಲೆ ಅವರು ಮೇಲೆ ಏಳ್ತಿರಲಿಲ್ಲ. ನಂತರ ಅವರು ಪ್ರತಿಪಕ್ಷದ ನಾಯಕರು. ಆ ಶ್ರದ್ಧೆ ಇರಬೇಕಾಗುತ್ತೆ. ಕೋರಂ ಬೆಲ್ ಹಾಕಿ ಸಭಾಧ್ಯಕ್ಷರು ಮೆಂಬರ್ಸ್ ಬರಲಿಲ್ವಲ್ಲ ಅಂತಕ್ಕಂಥ ಸ್ಥಿತಿಯನ್ನು ಸಭೆಗೆ ತರಬೇಡಿ. ನನಗೇನು ಅದರಿಂದ ನಷ್ಟ ಆಗೋದಿಲ್ಲ. ಆದರೆ ನಮ್ಮನ್ನೆಲ್ಲ ಕಳಿಸಿದ ಜನರ ಸ್ವಾಭಿಮಾನಕ್ಕೆ ನಾವೆಲ್ಲರೂ ತೊಂದರೆ ಮಾಡಿದಂತಾಗುತ್ತೆ. ಅಂತಹ ಅಪಚಾರಕ್ಕೆ ನಾವು ಯಾರೂ ಕೂಡ ಭಾಗಿಗಳಾಗಬಾರದು ಅಂತ ಅತ್ಯಂತ ನಮ್ರತೆಯಿಂದ ಕಳಕಳಿಯಿಂದ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮಾತುಗಳು ಮೊನಚಾಗಿರುತ್ತೆ, ಅರ್ಥಗರ್ಭಿತವಾಗೂ ಇರುತ್ತೆ. ಬ್ರಿಟನ್ ದೇಶದ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಬೆಂಜಮಿನ್ ಡಿಸ್ರೇಲಿ ಅವರು ಪ್ರತಿಪಕ್ಷದಲ್ಲಿ, ಗ್ಲಾಡ್ಸ್ಟೋನ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಗ್ಲಾಡ್ಸ್ಟೋನ್ ಅವರು ಪ್ರಧಾನಮಂತ್ರಿ ಅವರು ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾರೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಿಸ್ಫಾರ್ಚೂನ್ ಅಂಡ್ ಕೆನಾಮಿಟಿ, ದುರಾದೃಷ್ಟ ಮತ್ತು ದುರಂತ, ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ಪ್ರಧಾನಮಂತ್ರಿಗಳು ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾರೆ. ಬೆಂಜಮಿನ್ ಡಿಸ್ರೇಲಿ ಅವರು ಉತ್ತರ ಏನು ಹೇಳ್ತಾರೆ ಗೊತ್ತಾ? ಒಂದು ವೇಳೆ ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಥೇಮ್ಸ್ ನದಿಯಲ್ಲಿ ಮುಳುಗೋದಂದ್ರೆ ಅದು ದುರಾದೃಷ್ಟ ಅಂತ ಹೇಳ್ತೇನೆ. ಮತ್ತಾರಾದರೂ ಬಂದ ಆತ ಬದುಕು ಉಳಿದ ಅಂತ ಹೇಳಿ ಹೇಳಿದ್ರೆ ಅದು ಈ ದೇಶದ ದುರಂತ ಅಂತ ಹೇಳಿ ಹೇಳ್ತೀನಿ. ಅಂದ್ರೆ ಯಾಕೆ ನಾನು ತಮಗೆ ಈ ಘಟನೆಯನ್ನು ನೆನಪು ಮಾಡ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಎಲ್ಲ ಸಿಟ್ಟನ್ನು, ನಿಮ್ಮ ಎಲ್ಲ ಅಸಮಾಧಾನವನ್ನು ಅತ್ಯಂತ ಗೌರವಯುತವಾಗಿ ತಿಳಿಸ್ತಕ್ಕಂಥ ವಿಧಾನ ಇದೆ. ನಾವು ಮನುಷ್ಯರಾಗಿದ್ದೇವೆ, ಪ್ರಾಣಿಗಳಾಗಿ, ನಮ್ದೊಂದು ನಾಗರಿಕ ಸಮಾಜ. ಭಾಷೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬೇಕು. ಅನೇಕ ವರ್ಷಗಳ ಇತಿಹಾಸ ಆದಮೇಲೆ ಮನುಷ್ಯನಿಗೆ ಭಾಷೆ ಸಿಕ್ಕಿದೆ. ಇಂತಹ ಚಂದ ಭಾಷೆಯನ್ನು ನಾವು ವಿಕೃತಗೊಳಿಸಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಈ ದೇಶದ ಸಮಸ್ತ ಜನ ಎಷ್ಟು ಬಗೆಯಲ್ಲಿ ನಾವು ನಮ್ಮ ಕೃತಜ್ಞತೆಗಳನ್ನು ಹೇಳಿದ್ರೂ ಕೂಡ ನಾವು ಅವರಿಗೆ ಬಾಕಿ ಇರ್ತೇವೆ. ಅವರು ಋಣ ತೀರಿಸಿದ್ದಾರೆ. ಬ್ರಿಟಿಷ್ನ ವಸಾಹತುಗಳಾಗಿದ್ದ ಯಾವುದೇ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಕೆಲಸ ಮಾಡ್ತಾ ಇಲ್ಲ. ಮಿಲಿಟರಿ ಆಡಳಿತ ಬಂದಿದೆ, ತಲೆಗಳು ತೆಗೆದಿದ್ದಾರೆ, ರಕ್ತ ಹರಿದಿದೆ, ದೊಂಬಿ ಆಗಿದೆ. ಆದರೆ ಇಂದಿರಾ ಗಾಂಧಿಯವರ ಅಧಿಕಾರವನ್ನು ಕಳ್ಕೊಂಡಾಗಲೂ ಕೂಡ ಈ ದೇಶದಲ್ಲಿ ಅಂಥದ್ದೇನೂ ಆಗಿಲ್ಲ. ಅತ್ಯಂತ ಪ್ರಶಾಂತ ರೀತಿಯಲ್ಲಿ ಅಧಿಕಾರದ ಬದಲಾವಣೆ ಆಗುತ್ತೆ. ಅಂದ ಮಾತ್ರಕ್ಕೆ ಎಲ್ಲ ಸರಿಯಾಗಿದೆ ಅಂತಲ್ಲ. ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆಗೆ ವಿ ಆರ್ ಗಿಲ್ಟಿ, ಲೆಕ್ಕಪತ್ರ ಕೊಟ್ಟಿದ್ದೇವೆ, ಚುನಾವಣಾ ಆಯೋಗದ ಎಲ್ಲ ನಿರ್ಬಂಧಗಳನ್ನು ನಾವು ಉತ್ತರಿಸಿದ್ದೇವೆ. ಆದರೆ ನಮ್ಮ ಪ್ರಜ್ಞೆ ಏನಿದೆ, ಕಾನ್ಶಿಯನ್ಸ್ ಏನಿದೆ, ಅದು ಹೇಳುತ್ತೆ ಯು ಆರ್ ಗಾನ್ ರಾಂಗ್. ಇದನ್ನು ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಕಾಮನ್ ಗುಡ್ ಆಫ್ ದಿ ಸೊಸೈಟಿ ಇಸ್ ಆಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅವಕಾಶಗಳು ಎಷ್ಟು ಬೇಕಾದರೂ ಕೊಡೋಣ. 104 ಪ್ರತಿಪಕ್ಷದ ಸಂಖ್ಯೆ ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಐ ಆಮ್ ವಿಲಿಂಗ್ ಟು ಬಿ ಕನ್ಸಿಡರೇಟ್ ಬಿಕಾಸ್ ಯು ಓನ್ಲಿ ಹ್ಯಾವ್ ಯುವರ್ ಸೇ, ಯು ವಿಲ್ ಹ್ಯಾವ್ ಯುವರ್ ವೇ. ಬಟ್ ನೀವು ಹೋಗ್ತಕ್ಕಂಥ ದಾರಿ ಚೆನ್ನಾಗಿರ್ತದೆ. ನಿಮ್ಮ ದಾರಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರೆ, ಥ್ರೋ ಪೀಪಲ್ ಆಗಿದ್ರೆ, ಅವರ ಸೇ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಮೈ ಜಾಬ್ ಬಿಕಮ್ಸ್ ಈಸಿ. ಸೊ ಐ ಡೋಂಟ್ ಥಿಂಕ್ ಐ ಶುಡ್ ಎಕ್ಸ್ಟೆಂಡ್ ಬಿಯಾಂಡ್ ದಿಸ್. ಒನ್ಸ್ ಅಗೈನ್ ನನ್ನ ಪಕ್ಷದ ವರಿಷ್ಠ ಮಂಡಳಿಯವರು, ಇನ್ಕ್ಲೂಡಿಂಗ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಫ್ ದಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂಡ್ ದಿ ಲೆಜಿಸ್ಲೇಚರ್ ಕಾಂಗ್ರೆಸ್ ಪಾರ್ಟಿ ಅಂಡ್ ಮೋರ್ ಪರ್ಟಿಕ್ಯುಲರ್ಲಿ ದಿ ಲೀಡರ್ ಆಫ್ ದಿ ಜಾಯಿಂಟ್ ಲೆಜಿಸ್ಲೇಚರ್ ಪಾರ್ಟಿ ಶ್ರೀ ಕುಮಾರಸ್ವಾಮಿ, ದೇ ಹ್ಯಾವ್ ಎಕ್ಸ್ಟೆಂಡೆಡ್ ದರ್ ಅನ್ಕಂಡೀಷನಲ್ ಸಪೋರ್ಟ್ ಟು ಮೀ ಇನ್ ಬಿಕಮಿಂಗ್ ದಿ ಸ್ಪೀಕರ್.
ಇಟ್ ಡಸಂಟ್ ಎಂಡ್ ದೇ. ಯಡಿಯೂರಪ್ಪನವರು ನನಗೆ ಫೋನ್ ಮಾಡಿ ಹೇಳಿದ್ರು, ರಮೇಶ್ ಕುಮಾರ್ ಅವರೇ, ನಮ್ಮ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ನಿರ್ಣಯ ಮಾಡಿದ್ದೇವೆ, ನಾವು ಪ್ರೆಸ್ ಮಾಡೋದಿಲ್ಲ ಅಂತ ಹೇಳಿ. ನನಗೆ ಸುರೇಶ್ ಅವರೇ 100% ಯಡಿಯೂರಪ್ಪನವರು ಇದೇ ಮಾಡ್ತಾರಂತ ಗೊತ್ತೇ ಗೊತ್ತಿತ್ತು. ನಿಮಗೆ ದ ರೀಸನ್ ಈಸ್ ಅವರ ನನ್ನ ಮಧ್ಯೆ ಟೆಲಿಫೋನಿಕ್ ಕನ್ವರ್ಸೇಷನ್ಸ್ ಇಲ್ಲ, ಮೀಟ್ ಮಾಡೋದಿಲ್ಲ, ಮಾತಾಡೋದಿಲ್ಲ. ಅವರು ಯಾವತ್ತು ಅಧಿಕಾರದಲ್ಲಿದ್ದಾಗಲೂ ನಾನು ಏನಕ್ಕೂ ಹೋಗಿಲ್ಲ. ಅವರು ಇವತ್ತು ನನ್ನನ್ನು ಎಲ್ಲಾದರೂ ಹೊರಗಡೆ ಸಿಕ್ಕಿದ್ರೆ ಏನು ಅಧ್ಯಕ್ಷರೇ ಚೆನ್ನಾಗಿದ್ದರಂತಲೇ ಮಾತಾಡ್ತಾರೆ. ಶಿ ಈಸ್ ಎ ಡಿಫರೆಂಟ್ ಮ್ಯಾನ್, ಐ ಹ್ಯಾವ್ ಅಂಡರ್ಸ್ಟುಡ್ ಇಮ್ ಬೆಟರ್. ಸೊ ನನಗೆ ಗೊತ್ತಿತ್ತು ಇವರು ಆಗಕ್ಕೆ ಬಿಡೋದಿಲ್ಲ, ನನ್ನನ್ನು ವಿನಾನಮಸ್ತೆ ಮಾಡ್ತಾರೆ. ಸೊ ಹೆಚ್ಚಿನ ಕ್ರೆಡಿಟ್ ನಿಮಗಿದೆ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಟು ಸ್ಟಾರ್ಟ್, ಐ ಗಾಟ್ ಟು ಕೀಪ್ ದಮ್ ವಿತ್ ಮೀ. ಮೈ ಅಪೀಲ್ ಟು ಯು, ಪ್ಲೀಸ್ ಬಿ ಡು ನಾಟ್. ഇടവേള വിധാനസൌധയിലേക്ക് പോവുകയാണ് ബംഗളൂരുവിൽ നടപടിക്രമങ്ങൾ പുരോഗമിക്കുന്നു. വിശ്വാസ വോട്ടെടുപ്പിൽ ഗ്രേറ്റ്നെസ് ഓഫ് ദോസ് പീപ്പിൾ. സോ ഈ പാർലമെന്ററി ഡെമോക്രസിയ ഹിസ്റ്ററിയ സാർവഭൗമത്യ ഇതര വൈഭവം എത്തി ഹിടിയത്തക്കാ ജവാബ്ദാരി തമ്മെല്ലര മേലിരുത്തെ. നന്ന തലമേലെ ഒന്ന് തക്കടി ഇതെ. ನಾನು ಇಲ್ಲಿಯವರೆಗೆ ಬೆಳೆದು ಬರೋದಕ್ಕೆ ನನ್ನ ಮತಕ್ಷೇತ್ರದ ಜನ 10 ಚುನಾವಣೆಗೆ ನಾನು ಸ್ಪರ್ಧಿಸಿದ್ದೇನೆ, 4ರಲ್ಲಿ ಸೋತಿದ್ದೇನೆ, 6 ಸಲ ನನ್ನ ಗೆಲ್ಲಿಸಿದ್ದಾರೆ. ನಾನು ನನ್ನ ಜೀವನ ಪರ್ಯಂತ ಅವರ ಸಹಕಾರವನ್ನು ಎಂದೂ ಮರೆಯೋದಿಲ್ಲ. ವೈಯಕ್ತಿಕ ಜೀವನದಲ್ಲಿ ಹೈಸ್ಕೂಲಿಗೆ ಓದೋದಕ್ಕಿಂತ ನನ್ನ ದೊಡ್ಡಣ್ಣ ನನಗೆ ಬೆಂಗಳೂರಿಗೆ ಕರ್ಕೊಂಡು ಬಂದರು. ಅವರು ಆಗ್ತಾನೆ ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು. ದೊಡ್ಡ ಕುಟುಂಬ, ನಾವೆಲ್ಲ ಅಣ್ಣತಮ್ಮಂದ್ರೆ ಬಹಳ ಜನ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ನನಗೆ ಬೆಂಗಳೂರಿಗೆ ಬಂದಾಗ ಚಪ್ಪಲಿ ಹಾಕ್ಕೊಂಡು ನಡೆಯಕ್ಕೆ ಬರ್ತಾ ಇರಲಿಲ್ಲ, ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಒಂದು ಪಾಕೆಟ್ ಡಿಕ್ಷನರಿ 3 ರೂಪಾಯಿ ತಕ್ಕೊಟ್ಟು ದಿವಸ 5 ಇಂಗ್ಲೀಷ್ ಪದ ಕಲ್ತ್ಕೋಬೇಕಪ್ಪ ನೀನು ಅಂತ ಹೇಳಿ ನನಗೆ ಇಂಗ್ಲೀಷ್ ಕಲಿಸಿದ್ರು. ದ ಫ್ಯಾಮಿಲಿ ಹ್ಯಾಸ್ ಅಂಡರ್ಗಾನ್ ಎ ಟ್ರಾಜಿಡಿ ಇನ್ ದ ಲಾಸ್ಟ್ 1 ಮಂತ್. ನನ್ನ ಅಣ್ಣ ಅತ್ತಿಗೆ ಅವರು ತಿನ್ನುವ ಅಣ್ಣ ನನಗಿಟ್ಟು ನನ್ನನ್ನು ಸಾಕಿದ್ದಾರೆ. ನನ್ನ ಜನರ ಪ್ರೀತಿ ಇಲ್ಲಿವರೆಗೆ ತಂದಿದೆ. ಐ ಕೆನಾಟ್ ಫರ್ಗೆಟ್ ಪೀಪಲ್ ಲೈಕ್ ಬಸವಲಿಂಗಪ್ಪ, ಕೆ ಎಚ್ ಪಾಟೀಲ್. ಅದು ಎಂಥ ಜನ ಅಸಿಸ್ಟೆಂಟ್ ಅವರಂತೂ ನಿಮ್ಗೆ ಹೇಳ್ತೇನೆ, ಅದ್ಭುತವಾದ ಬಸವಲಿಂಗಪ್ಪ ಕೆ ಎಚ್ ಪಾಟೀಲ್ರು. ನಾನು ಬಹಳ ಸಲ ಪ್ರಯತ್ನ ಪಟ್ಟೆ ಎಚ್ ಕೆ ಪಾಟೀಲ್ರಲ್ಲೂ ಕೆ ಎಚ್ ಪಾಟೀಲ್ ನೋಡಬೇಕು ಅಂತ, ಸಾಧ್ಯ ಆಗಲಿಲ್ಲ. ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಎನ್ ದಿಸ್ ಬಿಕಾಸ್ ಇಂಪಾಸಿಬಲ್. ಜೀವನದಲ್ಲಿ ಒಬ್ಬ ಕೆ ಎಚ್ ಪಾಟೀಲ್ ಒಂದೇ ಸಲ ನೋಡೋಕ್ಕೆ ಸಾಧ್ಯ. ಇವರೆಲ್ಲರ ನೆರಳು ನನ್ನ ಮೇಲಿದೆ. ದೇವೇಗೌಡರು ಪಾರ್ಲಿಮೆಂಟರಿ ಎಟಿಕ್ವೆಟ್ ಮೇಂಟೈನ್ ಮಾಡೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ಸ್. ಒಂದು ದಿವಸ ಕೂಡ ಅವರು ಅಸೆಂಬ್ಲಿ ಪ್ರಾರಂಭ ಆಗುವ ಮೊದಲು ಬಂದು ನನ್ನನ್ನು ಕಾಣದೆ ಅವರು ಅಸೆಂಬ್ಲಿಗೆ ಬರ್ತಿರಲಿಲ್ಲ. ಆ ದಿವಸದ ಕಲಾಪ ಆದಮೇಲೆ ಬಂದು ಥ್ಯಾಂಕ್ಸ್ ಹೇಳಿ ಕಾಫಿ ಕೊಡ್ತು. ಅಂದರೆ ನೀವು ಹಾಗೆ ಮಾಡಿ ಅಂತ ನಾನು ಏನು ಹೇಳ್ತಾ ಇಲ್ಲ, ಮುಂದಿನ ಮಾಹಿತಿ. ಜಗದೀಶ್ ಶೆಟ್ಟರ್ ಆಸ್ ಅ ಮೆಂಬರ್ ಮಂತ್ರಿ ಆದರು, ವಿರೋಧ ಪಕ್ಷದ ನಾಯಕರಾದರು, ಸ್ಪೀಕರ್ ಆದರು, ಮುಖ್ಯಮಂತ್ರಿನೂ. ಸದಾನಂದ ಗೌಡರು ಈ ವಾಸ್ ಅ ಮೆಂಬರ್ 1994. ಸೊ ಇವರು ಜೂನಿಯರ್ಸ್ ಆದರೂ ಕೂಡ ಎಲ್ಲ ಪ್ರಮೋಷನ್ಸ್ ಬೇಗ ತಗೊಂಡ್ರು. ನನಗೆ ಆ ಟ್ರಿಕ್ಕನ್ನು ಮಾತ್ರ ಹೇಳ್ಕೊಳ್ಳಿಲ್ಲ, ಗುರುಗಳು ಅಂತ ಗೌರವ ಮಾತ್ರ ಕೊಟ್ಟರು. ನಾನೇನು ಹೇಳ್ತೀನಿ, ನನಗೆ ಬೇಡ, ನಂದಾಯ್ತು. ಬೇರೆಯವ್ರಿಗಾದರೂ ಸ್ವಲ್ಪ ಪ್ಲೀಸ್ ಟ್ರೈ ಟು ಟೀಚ್ ದೀಸ್. ಸೊ ಐ ವಿಲ್ ಕನ್ಕ್ಲೂಡ್ ಮೈ ಸ್ಪೀಚ್. ಸ್ವಲ್ಪ ಟೈಮ್ ತೆಗೆದುಕೊಂಡಿದ್ದೇನೆ. ಐ ಆಮ್ ಥ್ಯಾಂಕ್ಫುಲ್ ಟು ದಿ ಹೋಲ್ ಹೌಸ್. ನಿಮ್ಮ ಇಡೀ ಸದನದ ವಿಶ್ವಾಸವನ್ನು ನನ್ನ ಜೊತೆಗೆ ತೆಗೆದುಕೊಂಡು ಸಂವಿಧಾನಕ್ಕೆ ಅಪಚಾರ ಮಾಡದಂತೆ, ನ್ಯಾಯಿಕ ಪ್ರಜ್ಞೆಗೆ ಯಾವುದು ಅಪಚಾರ ಮಾಡದಂತೆ, ನಮ್ಮ ಇತಿಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ಜನರ ಆದೇಶ ಏನಿದೆ ಅದನ್ನು ಗೌರವಿಸುತ್ತಾ ಈ ಸದನದ ಕಲಾಪಗಳನ್ನು ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗ್ತೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ತಮಗೆ ಕೊಡ್ತಾ ಇದ್ದೇನೆ. ನಾವು ಐ ವಿಲ್ ಮೂವ್ ಆನ್ ಟು ದಿ ಬಿಸ್ನೆಸ್.
ಮಾನ್ಯ ಸಭಾನಾಯಕರು ವಿಶ್ವಾಸಮತ ಯಾಚನೆಯ ಪ್ರಸ್ತಾವನೆಯನ್ನು ಮಂಡಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸದನವು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ ಎಂಬ ಪ್ರಸ್ತಾಪವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಈಗ ಐ ವಿಲ್ ಟೇಕ್ ಅಪ್ ಸ್ಟೇಟ್ ಫಾರ್ ವೋಟಿಂಗ್ ಅಲ್ಲ ಹೇಳಿರುತ್ತದೆ. ಅಲ್ಲ, ನಾನೇನು ಹೇಳ್ತೀನಿ, ತಾವು ಚರ್ಚೆ ಮಾಡಬೇಕಂದ್ರೆ ನಂದೇನು ಆಕ್ಷೇಪಣೆ ಇಲ್ಲ. ತಾವೇನಾದರೂ ಮಾತಾಡಿದ್ಯಾ ಪ್ಲೀಸ್? ತಾವು ವಿಶ್ವಾಸಮತ ಯಾಚನೆ ಮಾಡಿದ್ದೀರಿ, ಅದನ್ನ ಉದ್ದೇಶಿಸಿ ಒಂದು ನಿಮಿಷ ಮಾತಾಡಿ. ತಾವು ಯಾಕೆ ಸದನ ನಿಮಗೆ ಸಹಾಯ ಮಾಡಿ? ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತಿನ ದಿನ ಸದನದ ಒಂದು ವಿಶ್ವಾಸವನ್ನು ಪಡೆಯತಕ್ಕಂಥ ಪ್ರಸ್ತಾವನೆಯನ್ನು ನಾನು ಮಂಡನೆ ಮಾಡಿದ್ದೇನೆ. ಈ ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ತಮಗೆ ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇವತ್ತಿನ ದಿನ ಈ ಒಂದು ಸದನದಲ್ಲಿ ಈ ವಿಶ್ವಾಸ ಮತವನ್ನು ನಾನು ಮಂಡನೆ ಮಾಡ್ತಾ ಇದ್ದೇನೆ. ಈ ಒಂದು 2018 ವಿಧಾನಸಭೆ ಚುನಾವಣೆ ಒಂದು ರೀತಿಯ ವಿಚಿತ್ರವಾದಂಥ ರೀತಿಯ ವಿಶ್ಲೇಷಣೆಗಳಿಗೆ ಕಾರಣಕರ್ತವಾಗಿರತಕ್ಕಂಥ ಚುನಾವಣಾ ಫಲಿತಾಂಶಗಳು. ರಾಜ್ಯದಲ್ಲಿ ಕಳೆದ 8-10 ದಿನಗಳಿಂದ ರಾಜಕೀಯವಾಗಿ ಹಲವಾರು ರೀತಿಯ ಬೆಳವಣಿಗೆಗಳನ್ನಾಗಿರ್ತಕ್ಕಂಥದ್ದನ್ನು ಈ ನಾಡಿನ ಜನತೆ ಮತ್ತು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ತಾವು ಹೇಳಿದಂಥ ರೀತಿಯಲ್ಲಿ ಅಧ್ಯಕ್ಷರೇ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ತಾವು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀರಿ. ಬಹುಶಃ ಈ ದೇಶದ ಸಂವಿಧಾನದ ರಚನೆಯನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಏನಿದೆ, ಭದ್ರ ಬುನಾದಿ, ಅದು ಇವತ್ತು ಯಾರಿಗೂ ಅಲುಗಾಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಭದ್ರವಾದಂಥ ಬುನಾದಿ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷಗಳಿಗೆ ಈ ನಾಡಿನ ಜನತೆ ಸಂಪೂರ್ಣವಾದಂಥ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷದ ಭಾವನೆ ಇರತಕ್ಕಂಥದ್ದು ಬಿಜೆಪಿ ಪಕ್ಷಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದು ಯಾವ ರೀತಿಯ ಮ್ಯಾಂಡೇಟ್ ಅಂತಕ್ಕಂಥ ವಿಶ್ಲೇಷಣೆಯನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಇನ್ನೂ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದೇನೆ. ನನಗಿನ್ನೂ ಅರ್ಥ ಆಗಲಿಲ್ಲ. ಇವತ್ತು ಅಧ್ಯಕ್ಷರೇ, 2004 ಇದೇ ರೀತಿಯ ಒಂದು ಅನಿಶ್ಚಿತತೆಯ ಸನ್ನಿವೇಶಗಳು 2004 ಅತಂತ್ರ ಪರಿಸ್ಥಿತಿಯನ್ನು ನಾವು ಕಂಡವು. ಈ ನಾಡಿನಲ್ಲಿ ಮೊದಲನೇ ಬಾರಿಗೆ 2004 ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕನಾಗಿ ಈ ಒಂದು ಗೌರವಾನ್ವಿತ ಸದನವನ್ನು ನಾನೇನು ಪ್ರವೇಶ ಮಾಡಿದೆ. ನಾನು ಆ ಕೊನೆಯ ಬೆಂಚ್ನಲ್ಲಿ ಕೂತು ಪ್ರತಿದಿನದ ಘಟನೆಗಳನ್ನು ಇಲ್ಲಿ ಕಲಾಪದಲ್ಲಿ ನಡೆಯತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ನಡೆಯತಕ್ಕಂಥ ಘಟನೆಗಳ ಬಗ್ಗೆ ನಾನೇನು ಗಮನಿಸ್ತಾ ಬಂದಿದ್ದೇನೆ. ಅಧ್ಯಕ್ಷರೇ, ಇವತ್ತು ನನಗೆ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಒಂದು ರೀತಿಯ ಕಾಂಟ್ರವರ್ಷಿಯಲ್ ಮನಸ್ಸಿನೇನೋ ಅಂತಕ್ಕಂಥದ್ದು ನನಗೆ ಒಂದು ರೀತಿಯ ಮನಸ್ಸಲ್ಲಿ ಯಾವಾಗಲೂ ಕೊರಿತಾ ಇರತಕ್ಕಂಥ ನನ್ನ ಜೀವನ, ರಾಜಕೀಯ ಜೀವನದಲ್ಲಿ. ಅಧ್ಯಕ್ಷರೇ, ಇವತ್ತು ಸನ್ಮಾನ್ಯ
ವಿರೋಧ ಪಕ್ಷದ ನಾಯಕರು ಕಳೆದ ವಾರ ವಿಶ್ವಾಸ ಮತವನ್ನ ಪಡೆಯತಕ್ಕಂಥದ್ದಕ್ಕೆ ಇಲ್ಲೇನು ಪ್ರಸ್ತಾವನೆಯನ್ನು ಮಂಡನೆ ಮಾಡಿ ನಂತರ ಕೆಲವು ಅವರ ಒಂದು ಭಾವನೆಗಳನ್ನು ಈ ಸದನದ ಮುಂದೆ ಮಂಡಿಸಿದ್ದಾರೆ. ಅದಾದ ನಂತರ ಅವರು ರಾಜೀನಾಮೆಯನ್ನು ಕೊಡ್ತಕ್ಕಂಥ ನಿರ್ಧಾರವನ್ನೇನು ಮಾಡಿದ್ರು ಅಧ್ಯಕ್ಷರೇ, ಅದಕ್ಕಿಂತ ಮುಂಚೆ ಬಹುಶಃ ನಾನು ಯಾತಕ್ಕೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆಂದರೆ, ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ವಿರೋಧ ಪಕ್ಷ ನಾಯಕ ಹೇಳಿದ್ದಾರೆ ಅಧ್ಯಕ್ಷ ಮೊನ್ನೆ ಭಾಷಣ ಮಾಡಬೇಕಾದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ, ಏಕೈಕ ದೊಡ್ಡ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ದೇಶದ ಉದ್ದಗಲಕ್ಕೆ ಚುನಾವಣೆಯಾದ ಮೇಲೆ ಯಾವ ರೀತಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದಾಗ ರಾಜ್ಯಪಾಲರು ಕರೆದು ಸರ್ಕಾರ ನಡೆಸಬೇಕೆನ್ನುವ ಆಮಂತ್ರಣವನ್ನು ಕೊಡುತ್ತಾರೆ. ಅದೇ ಪುರೋಗಮಿಕೆಯಾಗಿ ವಿಧಾನಸೌಧಯിൽ നിന്നുള്ള ദൃശ്യങ്ങളാണ്, തത്സമയ ദൃശ്യങ്ങളാണ് നമ്മൾ കാണുന്നത്. ഇപ്പോൾ ജെ ഡി എസ് നേതാവ് പാലോട് സന്തോഷ് ടെലിഫോൺ ലൈനിൽ ചേരുന്നു. സന്തോഷ്, അതായത് മറ്റൊരു ഭീഷണിയും ഇന്ന് ഇല്ല, ആ രീതിയിലൊരു ആത്മവിശ്വാസമാണ് ജെ ഡി എസ് നേതാക്കളുടെയൊക്കെ തന്നെ പ്രതികരണങ്ങളിൽ നിന്ന് മനസ്സിലാക്കാൻ കഴിയുന്നത്. വിശ്വാസ വോട്ടെടുപ്പിൽ കുമാരസ്വാമി വിജയിക്കും, അതിജീവിക്കും, മറ്റൊരു തരത്തിലുള്ള ചലഞ്ചും ഇല്ല എന്നാണോ നിങ്ങളുടെയും കണക്കുകൂട്ടൽ? വളരെ സുതാര്യമായ ജനാധിപത്യവും സുതാര്യമായ രാഷ്ട്രീയവുമാണ് ഇപ്പൊ കർണാടകയിൽ നടന്നുകൊണ്ടിരിക്കുന്നത്. സാമാന്യ മര്യാദ ഉണ്ടായിരുന്നുവെങ്കിൽ ഒരു സംസ്ഥാനത്തിലെ ഭൂരിപക്ഷം വരുന്ന ഒരു ഗവൺമെന്റ് സത്യപ്രതിജ്ഞ ചെയ്യുകയും അതുപോലെ വിശ്വാസ വോട്ട് നേടിയെടുക്കുകയും അല്ലെങ്കിൽ സ്പീക്കർ പിന്നെ തെരഞ്ഞെടുപ്പും ഒക്കെ നടന്നതാണ്. സ്പീക്കർ തെരഞ്ഞെടുപ്പിൽ നോമിനേഷൻ കൊടുത്തിട്ട് ബി ജെ പി വിഡ്രോ ചെയ്യാണ് കഴിഞ്ഞത്. അപ്പോൾ ഇതിൽ നിന്ന് മനസ്സിലാക്കേണ്ടത് എന്താ, ഒരിക്കലും കർണാടകയിലെ ഭൂരിപക്ഷം വരുന്ന ജനാധിപത്യ സംവിധാനത്തിൽ തെരഞ്ഞെടുക്കപ്പെട്ട് സത്യപ്രതിജ്ഞ ചെയ്യുന്ന ഗവൺമെന്റിനോട് യോജിപ്പ് യോജിക്കാൻ കഴിയില്ല എന്നുള്ളതാണ് ബി ജെ പിയുടെ സമയത്ത് നിന്ന് മനസ്സിലാക്കുന്നത്. അതുകൊണ്ട് ഞങ്ങളെ സംബന്ധിച്ചിടത്തോളം അതുപോലെ തന്നെ കോൺഗ്രസ് സഖ്യം അഞ്ചു വർഷം കണ്ടിന്യൂ ചെയ്യുക മാത്രമല്ല, കർണാടകയിൽ ഇന്നുണ്ടായിരിക്കുന്ന എല്ലാ രാഷ്ട്രീയ പ്രതിസന്ധികളും ജനങ്ങൾക്കുണ്ടായിട്ടുള്ള പ്രതിസന്ധികൾക്കും പരിഹാരം കാണുന്ന ഒരു ജനക്ഷേമ ജനകീയ ഗവൺമെന്റ് ആയിരിക്കും കർണാടകയിൽ എന്നുള്ളതിന് യാതൊരു സംശയമില്ല. അതായത് സന്തോഷ്, ഈ മന്ത്രിസഭാ രൂപീകരണ വേളയിലേക്കൊക്കെ വരുമ്പോൾ ചില കല്ലുകടികൾ ഉണ്ടാകും, ചില അസ്വാരസ്യങ്ങൾ വരുന്നു. 22, 20, 14 എന്നൊക്കെയുള്ള നിലയിലേക്ക്, കാരണം ചില നമ്പേഴ്സിന്റെ കാര്യത്തിലൊക്കെ തന്നെ ഇപ്പോഴും നിങ്ങൾക്കിടയിൽ ഒരു സമവായത്തിലേക്ക് എത്താൻ കഴിഞ്ഞിട്ടില്ല എന്നൊക്കെയുള്ള സ്ഥിതിഗതികളാണ് വരുന്നത്. ആ നിലയ്ക്ക് നോക്കുമ്പോൾ ഒരു പൊതുമി കോമൺ മിനിമം പ്രോഗ്രാം ഇല്ലാതെ നിങ്ങൾക്ക് മുന്നോട്ട് പോകാൻ കഴിയുമോ? കാരണം അവസാന നിമിഷവും ചില അടവുകൾ പയറ്റുന്നുണ്ട് ബി ജെ പി. ഏത് നിലയിലും അടർത്തിയെടുക്കുക, പ്രതിരോധം സൃഷ്ടിക്കുക, അഗ്നിപരീക്ഷയുടെ നാടുകളായിരിക്കും ഒരു പക്ഷേ വരാൻ പോകുന്നത്. ആ നിലയ്ക്ക് എന്തായാലും ഇന്ന് വിശ്വാസ വോട്ടെടുപ്പ് പൂർത്തിയായാൽ കൂടി വരും ദിവസങ്ങളിൽ അസ്വാരസ്യത്തിൻ്റെ അല്ലെ വെല്ലുവിളിയുടെ നാളുകൾ കൂടിയാണോ വരാൻ പോകുന്നത് എന്ന ഒരു ചോദ്യം ബാക്കിയാകുന്നുണ്ടോ? ഞങ്ങളെ നാട്ടിലെ ഒരു പഴമൊഴി പറയും, നാണം കെട്ടവന്റെ ആസനത്ത് ആല് ഉരുത്താൽ അത് തണലെന്ന്. എന്നാൽ ആലിൽ ഊഞ്ഞാൽ കെട്ടി ആടുന്നവരാണ് ബി ജെ പിക്കാരെന്ന് നമുക്ക് മനസ്സിലാക്കാൻ കഴിഞ്ഞു. നമ്മൾ കണ്ടതാണ് ഒരു ജനാധിപത്യ സംവിധാനത്തെ പ്രവർത്തിക്കുന്ന ഒരു സംസ്ഥാനത്തില്. അപ്പൊ അതുകൊണ്ട് ഒരു സംശയം വേണ്ട, ഞങ്ങൾ ചർച്ച ചെയ്ത് പരിഹരിക്കുന്ന ഒരു വിഷയമായിരിക്കും ഏത് വിഷയം ഉണ്ടെങ്കിലും കോൺഗ്രസ് നേതൃത്വവും ജനതാദൾ നേതൃത്വവും ഇടപെട്ട് പരിഹരിച്ച് തന്നെ മുന്നോട്ട് പോകും, അതിന് യാതൊരു സംശയം വേണ്ട. പിന്നെ ബി ജെ പി അടർത്തിയെടുക്കാൻ ശ്രമിക്കുന്നു, അത് നമ്മൾ കലാകാലങ്ങളിൽ കണ്ടുവരുന്നതല്ലേ, അതിന്റെ ഭാഗമല്ലേ ഇത്. ഒരാളെ അവരെ എന്തെങ്കിലും ചെയ്യാൻ കഴിഞ്ഞു അവർക്ക്. അപ്പൊ അതുകൊണ്ട് അതിൽ ഞങ്ങൾക്ക് യാതൊരു സംശയമില്ല. വളരെ സുതാര്യമായി തന്നെ നേതൃത്വങ്ങൾ, സംസ്ഥാന നേതൃത്വങ്ങളും കേന്ദ്ര നേതൃത്വവും ആലോചിച്ച് വളരെ വ്യക്തമായ നിലപാട് സ്വീകരിച്ച് ഗവൺമെന്റ് മുന്നോട്ട് പോകുന്നുള്ളതിന് യാതൊരു സംശയമില്ല. യെസ്, അതായത് എന്തായാലും ഇന്ന് മറ്റൊരു തരത്തിലുള്ള ഒരു വെല്ലുവിളിയും ഉണ്ടാകാനുള്ള സാധ്യതയില്ല എന്ന് തന്നെ നമുക്ക് കണക്ക് കൂട്ടാം. അതാണ് ഞാൻ ഞങ്ങൾ തുടക്കത്തിലേ പറഞ്ഞല്ലോ, 117 പേരുടെ പിന്തുണയുള്ള ഞങ്ങൾക്ക് എന്ത് പേടിക്കാനാ? പിന്നെ ഈ രാഷ്ട്രീയ കുതിരക്കച്ചവടമോ അല്ലെങ്കിൽ അതൊക്കെ ഭാഗമായി ബി ജെ പി നടത്തുമെന്ന് നമ്മൾ മുഴുവൻ കാണുന്നതല്ലേ. അതുകൊണ്ട് എന്ത് ചെയ്തു? അവിടെയാണ് ഞാൻ പറഞ്ഞത്, കോൺഗ്രസ് നേതൃത്വം എടുത്ത ഒരു തീരുമാനവും ജനതാദൾ നേതൃത്വം എടുത്ത തീരുമാനവും ഓൾ ഇന്ത്യ തലത്തിൽ ഇടതുപക്ഷ മതേതര സോഷ്യലിസ്റ്റ് മുന്നേറ്റത്തിന് തുടക്കം കുറിക്കാനാണ്. വ്യക്തമാണ്. എന്തായാലും എല്ലാ കണ്ണുകളും സഭയിലേക്ക് തന്നെയാണ് പോകുന്നത്. വിശ്വാസ വോട്ടെടുപ്പ് വിജയിക്കും എന്ന ആത്മവിശ്വാസം തന്നെയാണ് ജെ ഡി എസ് കോൺഗ്രസ് സഖ്യത്തിനുള്ളത്.